ನರೇಂದ್ರ ಸ್ವಾಮಿ ಪಿ ಎಂ ಚುಕ್ಕೆ ಗುರುತಿನ ಪ್ರಶ್ನೆ 188 ನನ್ನ ಉನ್ನತ ಶಿಕ್ಷಣ ಸಚಿವರನ್ನು ಕೇಳ ಬಯಸ್ತೇನೆ. ಸರ್, ನಮ್ಮದು ಇದೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಸರ್, ಮಾಧ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ. ಉತ್ತರದಲ್ಲಿ ಅವರು ಒಂದು ಸರ್ಕಾರಿ ಕಟ್ಟಡದ ಬಗ್ಗೆ ಅದು ಶಿಥಿಲ ಆಗಿರೋದು ಮತ್ತು ಅದರ ಕಟ್ಟಡದ ಕೊರತೆ ಬಗ್ಗೆ ಕೇಳಿದ್ದೀನಿ, ಅದಕ್ಕೆ ಸರ್ಕಾರದ ಗಮನಕ್ಕೆ ಬಂದಿರೋದಿಲ್ಲ ಅಂತ. ನಾನು ಸಚಿವರ ಗಮನಕ್ಕೆ ತರೋದು, ಈ ಒಂದು ಕಟ್ಟಡವನ್ನು ಊರಿನ ತುಂಬ ದೂರದಲ್ಲಿ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗೋಂಥ ಜಾಗದಲ್ಲಿ ಮಾಡಿದರು. ಅದು 10 ವರ್ಷದಿಂದನೇ ಅದನ್ನು ಮಳವಳ್ಳಿ ಪಟ್ಟಣಕ್ಕೆ ನಾವು ಸ್ಥಳಾಂತರ ಮಾಡಿಸಿದ್ದೀವಿ. ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಳವಳ್ಳಿ ಪಟ್ಟಣಕ್ಕೆ ಬಂದರೂ ಕೂಡ ಕಟ್ಟಡದ ಕೊರತೆ ಇದೆ. ಮೊದಲು ತುರ್ತಾಗಿ ಆ ಕಟ್ಟಡದ ಕೊರತೆ ಒಂದು. ಎರಡನೇದು, ಉತ್ತರದಲ್ಲಿ ಹೇಳಿದ್ದಾರೆ ಎರಡೂ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಾಲ್ಗಳಿಲ್ಲ. ಎರಡೂ ಕಾಲೇಜ್ಗಳು ಮಳವಳ್ಳಿಯಲ್ಲಿ ಫಸ್ಟ್ ಏಡ್ ಕಾಲೇಜ್ ಇದ್ರೂ ಕೂಡ ಪ್ರಿನ್ಸಿಪಾಲ್ಗಳಿಲ್ಲದೇ ನಡೀತಾ ಇದ್ದಾವೆ. ಅದನ್ನು ತುರ್ತಾಗಿ ತುಂಬಿಕೊಡ್ಬೇಕು. ಜೊತೆಗೆ ಒಂದು ಕಡೆ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್, ಅದಕ್ಕೆ ಬೋಧಕರೇ ಇಲ್ಲ. ಇನ್ನು ಮುಂದೆ ನಾನು ತಮ್ಮನ್ನು ಕೇಳೋದೇನಂತಂದರೆ, ನಮ್ಮ ಮಳವಳ್ಳಿಯಲ್ಲಿ ಇಲ್ಲಿಯವರೆಗೂ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸೈನ್ಸ್ ಫ್ಯಾಕಲ್ಟಿ ಅಥವಾ ಕಾಮರ್ಸ್ ಫ್ಯಾಕಲ್ಟಿನ ಮಂಜೂರಾತಿ ಕೊಟ್ಟಿಲ್ಲ. ಈಗ ನೀವು ಯಾವಾಗ ನೀವು ಬಜೆಟ್ನಲ್ಲಿ ಅವಕಾಶ ಸಿಕ್ಕುತ್ತೋ ನನಗೊಂದು ಭರವಸೆ ಬೇಕು ತಮ್ಮ ಮುಖಾಂತರ. ನಮ್ಮಲ್ಲಿ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆನೂ ಸೈನ್ಸ್ ಫ್ಯಾಕಲ್ಟಿಗೆ ಡಿಗ್ರಿ ಮಾಡೋದಕ್ಕೆ ಅವಕಾಶ ಇಲ್ಲ, ಕಾಮರ್ಸ್ಗೆ ಮಾತ್ರ ಇದೆ. ಆದ್ದರಿಂದ ಈ ಬಡ ಮಕ್ಕಳಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಕಾಮರ್ಸು ಮತ್ತು ಸೈನ್ಸನ್ನು ದಯವಿಟ್ಟು ನನ್ನ ಮಳವಳ್ಳಿಗೆ ಕೊಡಬಾರ್ದು ಅನ್ನೋದನ್ನ ಬೇಡಿಕೆ ನಂತರ. ಓಕೆ, ನೆಕ್ಸ್ಟ್ ಬಾಲಕೃಷ್ಣ ಸಿ ಎನ್. ಹಲೋ, ಸಾರಿ ಮಾನ್ಯ ಸಭಾಧ್ಯಕ್ಷರೇ. ಇಲ್ಲ ಇಲ್ಲ, ಒಂದು ಸೆಕೆಂಡ್ ಬಾಲಕೃಷ್ಣ ಅವರು. ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥದ್ರಲ್ಲಿ ಮಳವಳ್ಳಿಯ ಕಾಲೇಜಿನ ಕಟ್ಟಡದ ವಿಚಾರದಲ್ಲಿ ಈಗಾಗಲೇ ಇಂಟರ್ನಲ್ ಡೆವಲಪ್ಮೆಂಟ್ ಫಂಡ್ಸಲ್ಲಿ ಅದನ್ನು ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ದೀವಿ. ಮತ್ತು ಪ್ರಾಂಶುಪಾಲರ ವಿಚಾರದಲ್ಲಿ ಈಗಾಗಲೇ ಸರ್ಕಾರ 310 ಪ್ರಾಂಶುಪಾಲರನ್ನು ನೇಮಕ ಮಾಡ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡು ಮಾಡುವಂಥದ್ದಕ್ಕೆ ಈಗಾಗಲೇ ನಮ್ಮ KEAಗೆ ಅದಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈಗ ಅದನ್ನು ಅವರು ಇದನ್ನು ಭರ್ತಿ ಮಾಡುವಂಥ ಕೆಲಸ ಮಾಡ್ತಾರೆ. ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಈಗಾಗಲೇ 6 ಪ್ರಾಂಶುಪಾಲರ ಹುದ್ದೆ ಖಾಲಿ ಇದೆ. ಈಗಾಗಲೇ ನಾವಲ್ಲಿ ಇದ್ರ ಮೇಲೆ ಅಲ್ಲಿ ಈಗಾಗಲೇ ಪ್ರಾಂಶುಪಾಲರನ್ನು ನಾವಲ್ಲಿ ಡೆಪ್ಯುಟೇಷನ್ ಮೇಲೆ ಮಾಡಿ ಅದನ್ನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಓಕೆ, ಸಿದ್ದು ಬಾಲಕೃಷ್ಣ ಸಿ ಎನ್. ಅಧ್ಯಕ್ಷ, ಅಧ್ಯಕ್ಷ ಇಲ್ಲ, ನನಗೆ ಸೈನ್ಸ್ ಫ್ಯಾಕಲ್ಟಿ ಬಗ್ಗೆ ಅದರ ಬಗ್ಗೆ ಉತ್ತರ ಕೊಡಲಿಲ್ಲ. ತಕ್ಷಣ ಕೆಚರಲ್ಲಿ ಇರ್ತಾರೆ, ಎಲ್ಲ ಮಾತಾಡ್ಬೋದು ಅಲ್ಲಿ ಹೋಗಿ. ಇಲ್ಲಿ ಭರವಸೆ ಬರಲಿ ಅಂತ ಸದನದಲ್ಲಿ ನಿಮ್ಮೆದುರು ಭರವಸೆ ಬರಲಿ ಸಭಾಧ್ಯಕ್ಷ. ಏನಿಲ್ಲ, ಸಾರ್ವಜನಿಕ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಸೈನ್ಸ್ ಫ್ಯಾಕಲ್ಟಿನ ಮಳವಳಿಗೆ ಕೊಡೋದಕ್ಕೆ ತಾವು ಕೂಡ ನನ್ನ ಪರವಾಗಿ ಎಲ್ಲ ಕಡೆ ಗ್ರಾಮೀಣ ಮಟ್ಟಕ್ಕೆ ವಿಜ್ಞಾನ ಕೇಂದ್ರ ಕೂಡಬೇಕು ನಮ್ಮ ಇಚ್ಛೆ ಇದೆ. ಖಂಡಿತ ಮಾಡ್ತಾ ಇರೋದು, ಬಟ್ ರಿಪೇರ್ಸ್ಗೆ ಸಂಬಂಧಪಟ್ಟಂಗೆ ನೆಗ್ಲೆಕ್ಟ್ ಆಗೋದು ಬೇಡ. ಅತಿ ಮೊದಲನೇ ಆದ್ಯತೆ ಕೊಟ್ಟು ಅವಕಾಶ ಮಾಡ್ಕೊಡೋದು. ಇಲ್ಲ, ಭಾಳ ತುರ್ತು ರೀತಿಯಲ್ಲಿ ನಾವು ಮಾಡ್ತೀವಿ. ಮಳೆಗಾಲ ಇದ್ರೂ ಕೂಡ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥಲ್ಲಿ ಭಾಳ ಎಮರ್ಜೆನ್ಸಿ ಮತ್ತು ಭಾಳ ತುರ್ತು ರೀತಿಯಲ್ಲಿ ಯಾವ್ದು ಆಗಬೇಕು ಅರ್ಜೆಂಟಾಗಿ ಆಗಬೇಕು ಅದನ್ನು ಗಮನ ತಗೊಂಡು ಅನಾಹುತ ಆಗಿದೆ. ಮನೆ ಸಭಾಧ್ಯಕ್ಷ, ಆದಷ್ಟು ಶೀಘ್ರದಲ್ಲಿ ಮಾಡ್ತಂತ ಹೇಳಿದ್ದಾರೆ ಸಂಬಂಧಪಟ್ಟ ಹಾಗೆ. ಅಂಥ ಅಗತ್ಯತೆಯಲ್ಲಿ ನಾಳೆ ಬೀಳ್ತಂಥ ಪರಿಸ್ಥಿತಿ ಇದ್ದರೆ ಇಲ್ಲಿಂದ ಸ್ವಲ್ಪ ಲೇಟ್ ಆಗ್ತದೆ. ನಿಮ್ಮ ಶಾಸಕ ನಿಧಿಯಲ್ಲಿ ತಕ್ಷಣ ಮಾಡಿಸ್ಬೇಕು ಅದನ್ನು. ಸರ್, ನಾವು ಪ್ರಿಕಾಷನರಿ ಸರ್ ಇದನ್ನು ತಗೊಂಡಿದ್ದೀವಿ. ಇಲ್ಲಿ 100 ಶಾಲೆಗಳಿರೋದ್ರಿಂದ ಏಕಕಾಲದಲ್ಲಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ತಮ್ಮ ಗಮನಕ್ಕೆ ನಾವು ಗಮನ ಹರಿಸಿದ್ದೀವಿ. ಅವ್ರು ಹೇಳ್ತಾರೆ, ಡೋಂಟ್ ವರಿ. ಸಿದ್ದು ಪಾಟೀಲ್, ಸಿದ್ದು ಪಾಟೀಲ್. ಮನೆ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 349. ಉತ್ತರಿಸಬೇಕಾದ ಸಚಿವರು ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ ಹಾಗೆ ಅದರ ಹಾಗೆ ಏನು ಉತ್ತರ ಕೊಟ್ಟಿದ್ದಾರೆ ಅದರ ರೀತಿಯಲ್ಲಿ ಅಲ್ಲಿ ಯಾವುದೇ ಆಫೀಸರ್ಸ್ಗಳು ಕೆಲಸ ಮಾಡ್ತಾ ಇಲ್ಲ. ಯಾಕೆಂತಂದರೆ ದಿನನಿತ್ಯದ ಇದು ಕಾಟ ಆಗಿದೆ. ಅದ್ರ ಜೊತೆಯಲ್ಲಿ ಕೆಲವೊಂದು ಕೆಮಿಕಲ್ ಕಾರ್ಖಾನೆಗಳು ಇದ್ದಾವೆ. ಮಾನ್ಯ ಸದಸ್ಯರು ಹೇಳಿದ ಹಾಗೆ ಈ ಕಾರ್ಖಾನೆಗಳು ತ್ಯಾಜ್ಯ ಸಂಸ್ಕರಣೆ ಮಾಡಿದಂಥ ನೀರು ಬೋರ್ವೆಲ್ಗಳಲ್ಲಿ ನದಿ ಮೂಲಗಳಲ್ಲಿ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ಮೊನ್ನೆ ಒಂದು ತಜ್ಞರ ತಂಡ ಅಲ್ಲಿಗೆ ಕಳಿಸಿದ್ದೇನೆ, ವರದಿನೂ ಬಂದಿದೆ. ಮತ್ತು ಈ ಎಲ್ಲ ಕಾರ್ಖಾನೆಗಳ ಮೇಲೆ ಅವರು ಯಾರ್ಯಾರು ಮಾಲಿನ್ಯ ಮಂಡಳಿಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ,
ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಮತ್ತು ಮಾನ್ಯ ಸದಸ್ಯರು ಹೇಳಿದ ಹಾಗೆ ಅಧಿಕಾರಿಗಳ ಕೊರತೆ ಇದೆ, ಅಲ್ಲೆಲ್ಲೆಲ್ಲಿ ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡ್ತೇವೆ. ಮತ್ತು ಅದರ ಜೊತೆಯಲ್ಲಿ ರಾತ್ರಿ ಪೆಟ್ರೋಲಿಂಗ್ ಮಾಡುವಂಥದ್ದು, ಅವರೇನು ತ್ಯಾಜ್ಯ ಮಾಡದೇ ಇರುವಂಥ ನೀರು ಅಲ್ಲಿ ಇಲ್ಲಿ ಬೋರ್ವೆಲ್ಗಳಲ್ಲಿ ಬಿಡ್ತಾ ಇದ್ದಾರೆ, ತಡಿಲಿಕ್ಕೆ ಮತ್ತೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮುಂಬರುವಂಥ ದಿನಮಾನಗಳಲ್ಲಿ ಇದನ್ನು ಸರಿಪಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡುತ್ತಾ, ಯಾವ್ಯಾವ ಕೈಗಾರಿಕೆಗಳು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ, ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ ಅನ್ನುವಂಥ ಮಾತನ್ನು ಎನ್ಆರ್ಎಸ್ ಸುದ್ದು ಪಾಟೀಲ್, ನಿಮ್ಮ ಜಿಲ್ಲಾ ಮಂತ್ರಿ ಅವರು ನಿಮ್ಮ ಜಿಲ್ಲೆ ಕ್ಷೇತ್ರದವರು ಪ್ರಾಬ್ಲಮ್ ಇಲ್ಲ. ಈಗ ಇದು ನೋಡ್ಬೇಕಂತಂದ್ರೆ ಕ್ವಾಲಿಟಿ ಮಾನಿಟರಿಂಗ್ ಮಾಡ್ಲಕ್ಕ ಮಷಿನ್ ಬೇಕಾಗ್ತಂದ್ರೆ ನಾವು ಬಳ್ಳಾರಿ ಬೇರೆ ಕಡೆಯಿಂದ ತರಬೇಕಾಗ್ತದೆ. ಆದರೆ ನಮ್ಮ ಹತ್ರನೇ ತಾವು ನಮ್ಮವರೇ ಜಿಲ್ಲೆಯವರಿದ್ರಿ, ಒಂದು ಮೊಬೈಲ್ ಆಂಬಿನೆಂಟ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ವೆಹಿಕಲ್ ಒದಗಿಸ್ಕೊಟ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಅನಿಸ್ತದೆ. ಇವತ್ತೇ ನಾನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದೆ, ಒಂದು ಮೊಬೈಲ್ ವ್ಯಾನ್ ಅವಶ್ಯಕತೆ ಇದೆ, ರೀಡಿಪ್ಲಾಯ್ಮೆಂಟ್ ಮಾಡಬೇಕಾಗಿದೆ, ರೀಡಿಪ್ಲಾಯ್ಮೆಂಟ್ ಮಾಡ್ತೇವೆ. ಎನ್ಆರ್ಎಸ್ ಇಲ್ಲ, ಓಕೆ, ಪ್ರಶ್ನೋತ್ತರ ಮುಗಿಯಿತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಮಾನ್ಯ ವೇಳೆ ನಿನ್ನೆ ಆಯ್ತು ಕೊಡ್ತೇವೆ ಅಧ್ಯಕ್ಷ. ಗುರುವಾರ 6 ಜುಲೈ 2023 ಮೂರನೇ ಪಟ್ಟಿಯಲ್ಲಿ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 111 ಪ್ರಶ್ನೆಗಳ ಪೈಕಿ 70 ಪ್ರಶ್ನೆಗಳ ಉತ್ತರವನ್ನು ಸದನದಲ್ಲಿ ಮಂಡಿಸ್ತೇನೆ. ಓಕೆ, ಈಗ 0 ಅವರ್ ಮುಂಚೆ ನಮ್ಮದೊಂದು ಉಪಾಧ್ಯಕ್ಷ ಸರ್, ನಮ್ಮ ಉಪಸಭಾಪತಿಗಳ ಸಭಾಧ್ಯಕ್ಷರ ಚುನಾವಣೆ ಇದೆ, ಕೊಡ್ತೀವಿ ನಮ್ದೊಂದು. ಅಲ್ಲಲ್ಲ, ಅದು ಬೇಗ ಮುಗಿಸು, ಮತ್ತೆ ಅವ್ರಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಅಲ್ಲ, ಬೇರೆ ಉಪಮುಖ್ಯಮಂತ್ರಿ ಬೇರೆ ಒಂದು ವರ್ಕ್ ಇದೆ, 2 ನಿಮಿಷದಲ್ಲಿ ಮುಗಿದದೆ ಉಪ ಸಭಾಧ್ಯಕ್ಷ ಸರ್. ಆಗ್ತದೆ ಅದು ನನ್ನನ್ನೇ ನಿಮ್ಮ ಈಗ